ತುಳುನಾಡು ಎಂದರೆ ದೈವದೇವರ ಕಾರಣಿಕದ ನಿಡಿಬಿಡು. ಇಲ್ಲಿ ದೇವರಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟೇ ಪ್ರಾಮುಖ್ಯತೆ ದೈವಗಳಿಗೆ ಹಿಂದಿನಿಂದಲೂ ನೀಡುತ್ತಾ ಬರುತ್ತಿರುವುದು ನಮ್ಮ ನಂಬಿಕೆ ಸಂಪ್ರದಾಯ. ಕೋಲ್ಪೆ ತರವಾಡು ಮನೆಯಲ್ಲಿ ಡಿಸೆಂಬರ್ 5ರಂದು ಕಲ್ಲುಟಿ ಪಂಜುರ್ಲಿ ಕುಳಿಗ ಮತ್ತು ಹೊಸಭೂತ ದೈವಗಳ ದೇಮೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಜಾವ ಗಣಪತಿ ಹೋಮದೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮವು ಶ್ರೀ ಸತ್ಯನಾರಾಯಣ ಪೂಜೆ, ದೈವಗಳ ಪ್ರತಿಷ್ಠೆಯ ಜೊತೆಗೆ ಶ್ರೀ ವೆಂಕಟರಮಣ ದೇವರ ಹರಿಸೇವೆ ಮತ್ತು ಅಮ್ಮನೂರು ಪೂಜೆ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ಕುಟುಂಬಸ್ಥರ ಊರವರ ಸಹಕಾರದೊಂದಿಗೆ ವಿಶೇಷ ರೀತಿಯಲ್ಲಿ ನಡೆಯಿತು.
ಕುಟುಂಬದ ಹಿರಿಯ ತಲೆಮಾರಿನಿಂದ ಬಂದ ಈ ಸಂಪ್ರದಾಯ ಆಚರಣೆಯನ್ನು ಪ್ರತಿ ವರ್ಷ ಭಕ್ತಿ ಶ್ರದ್ಧೆಯಿಂದ ಆಚರಿಸಿಕೊಂಡು ಬಂದಿರುತ್ತಾರೆ ಇಮ್ಮಾನಿತನದವರು. ತಲೆಮಾರಿನಲ್ಲಿ ಒಬ್ಬರಾದ ದಿವಾಕರ್ ದಾಸ್ ನೇರಲಾಶಿ ಅವರು ಉದ್ಯಮಿಯಾಗಿದ್ದು ಎಸ್ಎಲ್ವಿ ಬುಕ್ ಹೌಸ್ ಮೈಸೂರು ಮಂಗಳೂರು ಮತ್ತು ಬೆಂಗಳೂರು ಇಲ್ಲಿ ತಮ್ಮ ಉದ್ಯಮವನ್ನು ನಡೆಸಿಕೊಂಡು ಬಂದಿರ್ತಾರೆ. ದಿವಾಕರ್ ದಾಸ್ ನೇರಲಾಶಿ ಅವರು ಊರಿನ ಪ್ರತಿಯೊಂದು ಧಾರ್ಮಿಕ ಕಾರ್ಯಗಳಲ್ಲಿ ತಮ್ಮಿಂದಾಗುವ ಸಹಾಯವನ್ನು ಮಾಡುತ್ತಾ ಊರಿನಲ್ಲಿರುವ ಬಡವರಿಗೆ ದಾನ ಧರ್ಮವನ್ನು ಮಾಡುತ್ತಾ ಬಂದಿರುವ ಕೊಡುಗೈದಾರಿ.
ಕರ್ನಾಟಕ ಜನಪರ ವೇದಿಕೆ ರಾಜ್ಯ ಮುಖ್ಯ ಸಲಹೆಗಾರರಾದ ಬೆಳ್ಳಿಪಡಿ ಗುಣರಂಜನ್ ಸುಟ್ಟಿ, ಫುಡ್ ಇಂಡಿಯಾ ಕಾರ್ಪೊರೇಷನ್ ನಿರ್ದೇಶಕ ಉಮೇಶ್ ಗುಲ್ಬರ್ಗ, ರಾಜೇಶ್ ಗುಲ್ಬರ್ಗ, ರಾಜರಾಮ ಶೆಟ್ಟಿ ಕೋಲ್ಪೆಗುತ್ತು, ದಯಾನಂದ ಶೆಟ್ಟಿ ಉಜ್ರೆಮಾರ್, ಮೈಸೂರು ವಿಜಯನಗರ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ರಾಜೇಶ್ ಕೋಟ್ಯಾನ್ ಇವರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು. ರಾಮದಾಸ್ ಶೆಟ್ಟಿ ವಿಟ್ಲ ಮತ್ತು ಅನೇಕ ಗಣ್ಯರು ಹಾಗೂ ಊರಿನ ಸಮಸ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕೋಲ್ಪೆಗುತ್ತು ನೀಲಾಜೆ ಮನೆತನದ ಕುಟುಂಬದ ಹಿರಿಯರಾದ ವೆಂಕಪ್ಪ ದಾಸ್, ಸುಂದರಿ ರಾಮದಾಸ್, ಸುರೇಶ್ ದಾಸ್ ನೇರ್ಲಾಜೆ ಮತ್ತು ಸಮಸ್ತ ಕುಟುಂಬಸ್ಥರ ಸಮ್ಮುಖದಲ್ಲಿ ಪೂಜೆ ಮತ್ತು ದೈವ ದೇವರ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು.